ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ವಾಪಸ್ ವಿಚಾರವಾಗಿ ಮಾತನಾಡಿದ್ದಾರೆ. ಅದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಸುಳ್ಳು ಮೊಕದ್ದಮೆ ಇದ್ರೆ ಹೋರಾಟ ಮಾಡಿ ಹಾಕಿದ್ರೆ ಅಂತಹ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಬಹುದು. ಬಿಜೆಪಿ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಕೂಡ ಇದೆ, ಈಗಲೂ ಕೂಡ ಇದೆ, ಇದು ಸುಳ್ಳು ಕೇಸ್ ಇದೆ ಅಂತ ವಾಪಸ್ ತೆಗೆದುಕೊಳ್ಳಲಾಗಿದೆ. ಈ ವಿಚಾರ ಕ್ಯಾಬಿನೆಟ್ ಮುಂದೆ ಬಂದಿತ್ತು, ಶಿಫಾರಸು ಮಾಡಲಾಗಿತ್ತು, ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ವಾಪಸ್ ತೆಗೆದುಕೊಳ್ಳಬಹುದು, ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿಯವರು ಅನೇಕ ಕೇಸ್ ತೆಗೆದುಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಆರೋಪಿಸಿದ್ದಾರೆ. ಜೋಶಿ ಅವರೇ ಭಯೋತ್ಪಾದಕರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೇಲೆ ಸಿಎಂ ಗಂಭೀರವಾಗಿ ಆರೋಪ ಮಾಡಿ ವಾಗ್ದಾಳಿಯನ್ನ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ರು. ಕಾಂಗ್ರೆಸ್ ಭಯೋತ್ಪಾದಕ ಬೆಂಬಲಿತ ಪಕ್ಷ ಅನ್ನುವಂತ ಜೋಶಿ ಆರೋಪಕ್ಕೆ ಸಿಎಂ ತಿರುಗೇಟನ್ನ ನೀಡಿದ್ದಾರೆ. ಯಾವ ಸುಳ್ಳು ಮೊಕದ್ದಮೆಗಳಿದ್ರೆ ಅಥವಾ ಉದ್ದೇಶಪೂರ್ವಕವಾಗಿ ಮೊಕದ್ದಮೆಗಳು ಹಾಕದೇ ಇದ್ರೆ ಹೋರಾಟಗಳು ಮಾಡಿ ಹಾಕಿದ್ರೆ ಅಂಥ ಕೇಸ್ಗಳನ್ನು ವಾಪಸ್ ತಗೊಳ್ಳಿಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದೀವಿ. ಅದು ಎಲ್ಲ ಕಾಲದಲ್ಲೂ ಇದೆ, ಬಿಜೆಪಿಯವ್ರ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಸೊ ಅದರು ಎಲ್ಲ ಇದು ಮಾಡಿ ಇದು ಸುಳ್ಳು ಕೇಸ್ ಇದೆ ಅಂತೇಳಿ ವಾಪಸ್ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಮುಂದೆ ಬಂದಿತ್ತು, ಅವರು ಶಿಫಾರಸು ಮಾಡಿದ್ರು, ನಾವು ಒಪ್ಕೊಂಡಿದ್ದೀವಿ. ಮತ್ತೆ ಇದು ಇಟ್ ಹ್ಯಾಸ್ ಟು ಗೋ ಬಿಫೋರ್ ದಿ ಕೋರ್ಟ್. ಕೋರ್ಟ್ನವ್ರು ಅನುಮತಿ ಕೊಟ್ಟರೆ ಮಾತ್ರ ವಾಪಸ್ ತಗೊಳಕ್ಕಾಗೋದು, ಇಲ್ಲ ತಗೊಳಕ್ಕಾಗಲ್ಲ. ಗೊತ್ತಾಯ್ತಾ? ನಂಬರ್ ಒನ್. ನಂಬರ್ ಟೂ, ಇದು ಬಿಜೆಪಿಯವರು ಕೂಡ ಅನೇಕ ಕೇಸ್ಗಳು ತಗೊಂಡಿದ್ದಾರೆ. ನಾವು ಅವ್ರ ಮೇಲೂ ವಿತ್ಡ್ರಾ ಮಾಡಿದ್ವಿ. ಹಾಂ, ಅವ್ರ ಮೇಲೂ ಕೂಡ ವಿತ್ಡ್ರಾ ಮಾಡಿದ್ವಿ. ಈಗ ಹೇಳಿದ್ದಾರೆ, ಮತ್ತೆ ಅದನ್ನೇ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ ಪ್ರಯೋಜನ ಇಲ್ಲ. ಬಿಜೆಪಿಯವರು ಎಲ್ಲ ಸುಳ್ಳು ವಿಚಾರಗಳ ಮೇಲೆ, ನಿರಾಧಾರವಾದಂತ ಆರೋಪಗಳ ಮೇಲೇನೆ ಪ್ರತಿಭಟನೆ ಮಾಡೋದು. ಕಾಂಗ್ರೆಸ್ ಭಯೋತ್ಪಾದಕ ಬೆಂಬಲಿತ ಪಾರ್ಟಿ ಯಾವುದು? ನಮ್ಮ ಎಐಸಿಸಿ ಅಧ್ಯಕ್ಷರು ಏನಂತ ಹೇಳ್ತಿದ್ರು, ಇಲ್ಲಿದ್ದಾಗ ಏನಂತ ಹೇಳ್ತಿದ್ರಿ, ನಮ್ಮ ಹತ್ರ ಬಂದ್ಬಿಟ್ಟಿದ್ರಲ್ಲ ಆಗೇನಂತ ಹೇಳ್ತಿದ್ರು, ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬಂದಿದ್ರಲ್ಲ ಇಲ್ಲಿಗೆ. ಜೋಶಿ ಅವರೇ ಒಬ್ಬ ಭಯೋತ್ಪಾದಕರು.